ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಮುಂದಿನ ಜಿಲ್ಲೆ ಹಾವೇರಿ ಜಿಲ್ಲೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಬರೋದು ಇದೇ ಜಿಲ್ಲೆಯಲ್ಲಿ. ವಿಧಾನಸಭೆ ಚುನಾವಣೆಗೆ ಇನ್ನು 140 ದಿನ ಬಾಕಿ. ವೋಟಿಂಗ್ ಆಗಿ ಕೌಂಟಿಂಗ್ ಆಗೋಗುತ್ತೆ ಮೇ 20 ಒಳಗೆ. ನಾವೀಗ ಡಿಸೆಂಬರ್ ಅಂತ್ಯದಲ್ಲಿದ್ದೇವೆ. ಇನ್ನು ಕರೆಕ್ಟಾಗಿ 4 × 12 + 20 150 ದಿನಕ್ಕೆ ರಿಸಲ್ಟ್ ಬಂದಿರುತ್ತೆ. 150 ದಿನ ಇಲ್ಲ ಇಲ್ಲ. ಈ ಒಂದು ವಿಧಾನಸಭೆ ಚುನಾವಣೆಗೂ ಮುನ್ನ ಕಳೆದ ಒಂದು ವರ್ಷದಿಂದ ನಡೆದಂತ ಬೈ ಎಲೆಕ್ಷನ್ ಅಲ್ಲಿ ಹಾನಗಲ್ ಬೈ ಎಲೆಕ್ಷನ್ ಅಲ್ಲಿ ನಾನು ಅಕ್ಕಿ ಆಲೂರು ಅಳಿಯ ಅಕ್ಕಿ ಆಲೂರು ಮೊಮ್ಮಗ ಅಂದಾಗಲೇ ಬೊಮ್ಮಾಯಿ ಅವ್ರಿಗೆ ಜನ ಓಟಾಕಲಿಲ್ಲ. ಶ್ರೀನಿವಾಸ್ ಮನೆ ಗೆಲ್ಸಿದ್ರು. ಅದೊಂದು ಕಹಿ ಘಟನೆ ಅವ್ರಿಗೆ ಮುಂದೆ ಇದೆ, ಬ್ಯಾಗ್ ಅಲ್ಲಿ ಇದೆ, ಒಳಗಲ್ಲಿದೆ. ಈಗ ಇಡೀ ರಾಜ್ಯವಲ್ಲಿ 224 ಗೆಲ್ಲಿಸುವಂತ ಬಿಜೆಪಿನಲ್ಲಿ 120-130 ಗೆಲ್ಲಿಸುವ ಹೊಣೆಗಾರಿಕೆ ಅವ್ರ ಮೇಲಿದೆ. ಸೊ ನಾವು ಅದನ್ನ ಆಮೇಲೆ ಮಾತಾಡೋಣ. ಇಲ್ಲಿ ಹೊಣೆಗಾರಿಕೆನೇ ಸಮ ಟೈಮ್ ಆಗಿಲ್ಲ. ಸೊ ಹಾವೇರಿಯಲ್ಲಿ ಒಟ್ಟು 6 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಸ್ತುತವಾಗಿ 4 ಬಿಜೆಪಿ ಶಾಸಕರು, 2 ಕಾಂಗ್ರೆಸ್, JDS 0. KPJP ಇಂದ ಶಂಕರ್ ಗೆದ್ದಿದ್ರು, ನಂತರ ಅವರು ಅನರ್ಹಿಟ್ಟು ಅಲ್ಲಿ ಬಿಜೆಪಿಗೆ ಅರುಣ್ ಕುಮಾರ್ ಗೆದ್ದಿದ್ದಾರೆ. ಹಿಂಗೆ ಕಳೆದ ತಿಂಗಳು ನವೆಂಬರ್ ಸರ್ವೆನಲ್ಲಿ 2 ಬಿಜೆಪಿ, 3 ಕಾಂಗ್ರೆಸ್, 1 ಅದರ್ಸ್ ಗೆಲುವು ಸಾಧಿಸ್ತಾರೆ ಅಂತಿತ್ತು. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ UB ಬಣಕರ್ ಬಿಜೆಪಿನ ತೊರೆದು ಕಾಂಗ್ರೆಸ್ ಸೇರಿದ್ದಾರೆ. ಎಸ್, ಈಗ ಮೊದಲ ಕ್ಷೇತ್ರ ಆನ್ಗಲ್. ಆನ್ಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಶಿವರಾಜ್ ಸಜ್ಜನ್ ಏನು ಬೈ ಎಲೆಕ್ಷನ್ ಸೋತರಲ್ಲ, ಅವರೇ ಬಹುತೇಕ ಕ್ಯಾಂಡಿಡೇಟ್ ಆಗಬಹುದು. ಕಾಂಗ್ರೆಸ್ ಇಂದ ಅಲಿ ಶಾಸಕ ಶ್ರೀನಿವಾಸ್ ಮಾನೆ ಅವರಾಗಬಹುದು. ಎರಡನೇ ವಿಚಾರ, ಶಿವರಾಜ್ ಸಜ್ಜನ್ ಜೊತೆಗೆ ಅಲಿ ಸಂಸದ, ಗದಗ ಹಾವೇರಿ ಸಂಸದ ಶಿವಕುಮಾರ್ ಉದಾಸಿ, ಯಾಕಂದ್ರೆ ಅವ್ರ ತಂದೆ ಕ್ಷೇತ್ರ ಮನೋಹರ್ ತಹಶೀಲ್ದಾರ್ ಶಿವಕುಮಾರ್ ಉದಾಸಿ 2-3 ದಶಕಗಳ ಕಾಲ ಇಲ್ಲಿ ರಾಜಕಾರಣ ಮಾಡ್ತಾರೆ, 3 ದಶಕಗಳ ಕಾಲ ಮೇಲೆ. ಸೊ ಹೇಳ್ತಾ ಇದ್ದಾರೆ. ಬಟ್ ಶ್ರೀನಿವಾಸ್ ಮಾನೆ ಇನ್ನು ಬೇಜಾರಾಗಿಲ್ಲ ಜನಕ್ಕೆ, ಏ ಸಾಕು ಮಾಡಿಲ್ಲ ಅಂತೇನಿಲ್ಲ. ಬೈ ಎಲೆಕ್ಷನ್ ಗೆದ್ದಿರೋದು, ಈ ಹಿಂದೆ ಸಾರ್ವತ್ರಿಕ ಚುನಾವಣೆ ಸೋತಾಗ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಹೆಸರು ಮಾಡ್ಕೊಂಡಿದ್ರು. ಶಿವರಾಜ್ ಸಜ್ಜನ್ಗೆ ಹೋಲಿಕೆ ಮಾಡಿದಾಗ ಶ್ರೀನಿವಾಸ್ ಮಾನೆ ಒಂದು ಸ್ವಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಆನ್ಗಲ್ನಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಕಡೆಗಳಿಗೆಲ್ಲ ಬದಲಾಗಿ ಶಿವಕುಮಾರ್ ಉದಾಸಿ ಸಾಕು ನಂಗೆ ರಾಜಕಾರಣ ಅಂತ ಬರ್ಬೋದೇನೋ, ಬಂದ್ರೆ ಎಂಎಲ್ಎ ಟಿಕೆಟ್ ಕೊಡ್ತಾರೆ. ಆಗಬಹುದಾ ಕ್ಷೇತ್ರದಲ್ಲಿ? ಈಗ ಉದಾಸೀನ ಎದುರುತ್ತಾನೆ ಬೈ ಎಲೆಕ್ಷನ್ ಆದಾಗ, ಸತ್ತೋಗಿದ್ದು ಉದಾಸಿ ಶಿವಕುಮಾರ್ ಉದಾಸಿ ತಂದೆ ಸಿಎಂ ಉದಾಸಿತಾನೆ, ಗೆಲ್ಸ್ಕೋಬೋದಿತ್ತಲ್ಲ. ಶಿವಕುಮಾರ್ ಉದಾಸಿ, ಬಸವರಾಜ್ ಬೊಮ್ಮಾಯಿ, ಬೊಮ್ಮಾಯಿ ಜೊತೆ ಒಂದು 4-5 ಜನ ಮಿನಿಸ್ಟರ್ಗಳು, ಮಿನಿಸ್ಟರ್ಸ್ ಮುಂದ್ರತ್ನ ಸುಧಾಕರ್ ಎಲ್ಲ ಅಲ್ಲೇ ಜಾಂಡಾ ಹೊಡಿದ್ರು, ಗೆಲ್ಲಕ್ಕಾಗ್ಲಿಲ್ಲ. ನೋಡ್ಬೇಕು, ಜನ ತುಂಬಾ ಪವರ್ಫುಲ್, ಹೆಂಗ್ ಬೇಕಾದ್ರೆ ಮಗ್ಚಾಗ್ತಾರೆ ರೊಟ್ಟಿ. ಸಿದ್ದರಾಮಯ್ಯ ಎಲ್ಲ ಫುಲ್ ಬಂದು ಅಲ್ಲಿ ಜೋರಾಗಿ ಕ್ಯಾಂಪೇನ್ ಎಲ್ಲ ಮಾಡಿದ್ರಾಗ ಜಮೀರು ಸ್ವಲ್ಪ ಸಿದ್ದರಾಮಯ್ಯ ಜಾಸ್ತಿ ಇದನ್ನೇ ಕಾಣಿಸ್ತಿದೆ ಎಲ್ಲ ಮಾಡಿದ್ರು. ನೋಡ್ಬೇಕು ಈ ಸರ್ ಹೋಗ್ಬಿಟ್ಟು ಬೈ ಎಲೆಕ್ಷನ್ಗೆಲ್ಲ ನಿಂತ್ಕೊಳಕಲ್ಲ, ಅವರವ್ರದ್ದು ತೊಳ್ಕೊಂಡ್ರೆ ಸಾಕು, ಈ ನಲ್ಗೋಯ್ತಾರ ಅಲ್ಲಿ. 6 ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡ್ಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗ್ನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 kg ಚಿಕನ್, 1/2 kg ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.